ಆಮೇಲೆ ಈ ಮೆಟ್ಲು ಮಾಡಿರಲ್ಲ ಮೊದಲು, ಅಟ್ ಲೀಸ್ಟ್ ಒಂದು ಲ್ಯಾಂಡ್ ಮಾರ್ಕಾರು ಆಗ್ತದ ನೋಡಿ ಓಡಾಡೋ ದಾರಿ ಅಂತ. ಹೌದು, ಹಾಗಾಗಿ ನಾವು ಅದನ್ನ ಮಾಡಿದ್ವಿ. ಇದರದೇ ಊಟ ಮಾಡ್ಲಿ, ಊಟ ಮಾಡ್ಲಿ, ಅಲ್ಲಿ ಇಟ್ಕೊಳಕ್ಕೆ ಒಂದ್ ಕಡೆ ಫುಡ್ ಇಟ್ಕೊಳಕ್ಕೆ 50 ಜನ ಮಕ್ಕಳು ಕೂರ್ಬೇಕು ಒಂದ್ ಬಸ್ಸಿಗೆ ಅಂತ ಮಾಡಿದ್ವಿ. ನಮ್ದೇ 2 ಕ್ವಾರ್ಟರ್ಸ್ ಇದು, ನಿಮ್ದು ಟ್ರಸ್ಟ್ ಇಂದು, ನಮ್ಮ ಸ್ಟಾಫ್ ಇದಾರೆ. ಇದು ನಮ್ಮ ಕ್ಯಾಂಟೀನ್, ಡೈಲಿ ಓಪನ್ ಇರ್ತಾ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಇದು ಸನ್ಸೆಟ್, ಆಕ್ಚುಲಿ ಇಲ್ಲಿ ಸನ್ಸೆಟ್ ಕಾಣಿಸ್ತದೆ. ಸನ್ಸೆಟ್ ಪಾಯಿಂಟ್ ಸರ್ ಇದು, ಇಲ್ಲೂ ಕಾಣಿಸ್ತದೆ. ಬಟ್ ಏನಾಗಿದೆ, ಈ ಕೆಳಗಡೆ ಎಲ್ಲ ಮರಗಳು ಬೆಳೆದ್ಬಿಟ್ಟಿದೆ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಕೂರ್ಲಿಕ್ಕೆ ಬೆಂಚ್ ಎಲ್ಲ ಹಾಕಿದ್ದೀವಿ. ಹೋಗ್ಬೋದು ಅಲ್ಲಿಗೆ, ಹೋಗು. ಅಲ್ಲಿಂದ ಒಳ್ಳೆ ವ್ಯೂ ಇದೆ, ಸನ್ಸೆಟ್ ಪಾಯಿಂಟ್. ಬಟ್ ಏನಾಗಿದೆ, ಆ ಮರಗಳು ಬೆಳೆದು ನೀವು ಕಡಿಯಂಗಿಲ್ಲ, ಅವನ್ನೆಲ್ಲ ಕಡಿಬಾರ್ದು. ಕಡಿಬೋದು, ಬಟ್ ಇದೆಯಲ್ಲ ಯಾಕೆ ಅಂತೇಳಿ ಈಗ ಇದನ್ನ ನಾವೇನ್ ಮಾಡಿದ್ವಿ, ಪಾರ್ಕಿಂಗ್ ಜಾಗ ಮಾಡಿದ್ವಿ. ಓಕೆ, ಕುವೆಂಪು ಓಡಾಡಿದ ದಾರಿ, ಅವ್ರ ದಾರಿ ಹೋದ್ರೆ ಒಳ್ಳೇದಲ್ಲ. ಅಲ್ಲಲ್ಲ, ಅಲ್ಲಿ ಹೋಗ್ಬನ್ನಿ, ನೀವು ಅಲ್ಲಿ ಹೋಗ್ಬೇಕು, ವಾಪಸ್ ಹೋಗಿ. ಸಮಾಧಿ ಅಲ್ಲೇ ಮೇಲಿದೆ, ಹೋಗಿ, ಅಲ್ಲಿ ಚೆನ್ನಾಗಿದೆ, ಹೋಗಿ. ಕುವೆಂಪು ಅವ್ರ ದಾರಿ ಹೋದ್ರೆ ಒಳ್ಳೇದಲ್ಲ ಸರ್. ಸರ್, ನಿಮ್ಮ ಹಿನ್ನೆಲೆ ಹೇಳಿ ಸರ್ ಒಂಚೂರು. ನಮ್ದು ಏನೂ ಇಲ್ಲ ಸರ್, ನಮ್ದು ಏನು ಸರ್, ಹಿಂಗೆ ಅಂದ್ಬಿಟ್ರಿ ನೀವು. ವ್ಯವಸಾಯ ಕುವೆಂಪು ಅವ್ರ ಕೈಲಿ ಪುಸ್ತಕ ಹಿಡ್ಕೊಂಡು ನಡ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ. ಈ ಥರ ಕಲ್ಲಿನ ತೋರಣಗಳು ಒಂದು 2-3 ಹಾಕಿದ್ದು. ಕಲ್ಲಿನ ತೋರಣ, ಈ ತೋರಣ ಅಂತಲೇ ಹೇಳೋದಲ್ಲ ನಾವು. ಈ ರೂಟು ಕೂಡ ನೀವು ಮಾಡ್ಸಿರೋದು? ನಾವಂದರೆ ಅರಣ್ಯ ಇಲಾಖೆಯವ್ರ ಹತ್ರ ಸ್ವಲ್ಪ ಎಲ್ಲೆಲ್ಲಿ ಏನೇನು ಸಹಾಯ ಸಿಗ್ತದೋ ಎಲ್ಲರದ್ದು ತಗೊಂಡು. ಆದರೆ ಅದಕ್ಕೆ ಹೋರಾಡಕ್ಕೆ ಒಬ್ಬ ವ್ಯಕ್ತಿ ಬೇಕು ನೋಡಿ. ಹೌದು, ಈ ಉದಾಹರಣೆಗೆ ಮಾಡ್ಬೋದು, ಅನೇಕ ಇಲಾಖೆಗಳಿಗೆ ಹೋಗಿ ಹೌದು ಅವರ ಪರ್ಮಿಷನ್ಗಳು ತೊಗೊಂಡು ಮಾಡ್ಸೋಕ್ಕೆ. ಹೌದು, ಎಲ್ಲ ಕೋಆರ್ಡಿನೇಟ್ ಮಾಡೋದಿದೆ ನೋಡಿ, ಅದೇ ಶ್ರಮದ ಕೆಲಸ. ಅದು ಮಾಡದೇ ಇದ್ರೆ ಕೆಲಸ ಆಗಲ್ಲ. ಆಗಲ್ಲ. ಆಮೇಲೆ ಸರ್, ಒಂದು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ಕುವೆಂಪು ಅವರ ಸಮಗ್ರ ಮಾಡಿಸಿದ್ರಿ ಸರ್, ಅದ್ರ ಬಗ್ಗೆ ಹೇಳಿ, ಆ ಯೋಜನೆ ಬಗ್ಗೆ. ತುಂಬ ಒಳ್ಳೆ ಪ್ರಾಜೆಕ್ಟ್ ಅದು. ಇಲ್ಲ, ಕುವೆಂಪು ಅವ್ರ ಸಮಗ್ರ ನಮ್ಗೆ ಏನು ಅಂದರೆ, ಕಡಿಮೆ ಬೆಲೆಗೆ ಪುಸ್ತಕ ಜನಕ್ಕೆ ತಲುಪಿಸ್ಬೇಕು ಅಂತ. ಈಗ ಏನಾಗ್ತಿತ್ತು ನಿಮಗೆ, ನಾವು ಅವರ ಬಿಡಿ ಪ್ರತಿಗಳನ್ನೇ ತಗೊಂಡ್ರೆ ಸುಮಾರು 7-8,000 ರೂಪಾಯಿ ಆಗ್ತದೆ. ಬಿಡಿ 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 ಅವ್ರದ್ದು ಕಾದಂಬರಿ ಬೇರೆ, ಕವನಗಳು 28-30 ನಾಟಕ ಬೇರೆ ಎಲ್ಲ. ಸೊ ಸಮಗ್ರ ಮಾಡಿರೋದ್ರಿಂದ ಏನಾಯಿತು ಅಂತೇಳಿದ್ರೆ, ಒಂದೇ ಕಡೆ ಸಿಗೋದು ಒಂದು, ಇನ್ನೊಂದು ಅವರಿಗೆ ಈಗಲೂ ನಾವು 4,000 ರೂಪಾಯಿಗೆ ಸಮಗ್ರ ಕೊಡ್ತಾ ಇದ್ದೀವಿ. 4,000ಕ್ಕೆ ಇಡೀ ಕುವೆಂಪುರ ಅಷ್ಟು ಅಷ್ಟು ಸಾಹಿತ್ಯನೂ ಕೊಡ್ತಾ ಇದ್ದೀವಿ. ಸುಮಾರು 10,000-11,000 ಪುಟಗಳು ಅಷ್ಟು ಬರೆದಿದ್ದಾರೆ. 11 ವಾಲ್ಯೂಮಲ್ಲಿ 11,000 ಪುಟ ಬರ್ತದೆ. ಹೌದು, ಅದನ್ನು ಕೊಡ್ತಾ ಇದ್ದೀವಿ ನಾವು. ಸೊ ಏನಾಗ್ತದೆ, ಜನ ಈ ಕಾದಂಬರಿಗಳು ಯಾವುದೋ ಕೆಲವು ಪುಸ್ತಕ ತೊಗೊಂಡ್ರು ಒಂದು ಸರಿ ಇರಲಪ್ಪ, ನಾವು ಒಂದು ಸಟ್ಟೆ ಇದ್ಬಿಟ್ರೆ ರೆಫರೆನ್ಸಿಗೆ ಅನುಕೂಲ ಆಗ್ತದೆ, ಹುಡ್ಕೋದು ಬೇಡ. ಸುಮಾರು 60-65 ಪುಸ್ತಕ ಇಟ್ಕೋಬೇಕು. ಇದು 11 ಪುಸ್ತಕ ಡಿಸ್ಪ್ಲೇ ಮಾಡೋಕ್ಕೂ ಚೆನ್ನಾಗಿದೆ. ಸೊ ಆ ಥರದಲ್ಲಿ ಮಾಡಿ ಮೊದಲನೇ ಪ್ರಿಂಟ್ ಮಾಡಿಸ್ತು, ಅದು ಖಾಲಿ ಆಯಿತು. ಮೊದಲನೇ ಪ್ರಿಂಟಲ್ಲಿ 3,000-3,300 ಕೊಟ್ಟು, ಈಗ 4,000. ನಾವು 4,000 ಆ್ಯಕ್ಚುಲಿ ಪ್ರಿಂಟಿಂಗ್ ಕಾಸ್ಟಿಗೆ ಕೊಟ್ಟು ನಾವು, ಲಾಭಕ್ಕಲ್ಲ. ಇಲ್ಲ ಇಲ್ಲ, ಪ್ರಿಂಟಿಂಗ್ ಕಾಸ್ಟ್. ನಿಮ್ಮ ಪ್ರಿಂಟಿಂಗ್ ಕಾಸ್ಟ್ ಎಷ್ಟು ಬೀಳುತ್ತೆ ಅದಷ್ಟು ಮಾರ್ಜಿನ್. ಅಷ್ಟಕ್ಕೆ ಅಷ್ಟಕ್ಕೆ ಅಷ್ಟಕ್ಕೆ. ಅಂದರೆ ನೀವು ಅಂಗಡಿಗಳು ಕೊಟ್ಟಿಲ್ಲ ಬಹುಶಃ, ಹಂಗಾರೆ ಯಾಕಂದರೆ ಅವ್ರು ಮಾರ್ಜಿನ್ ಕೇಳ್ತಾರೆ. ಅಂದರೆ ಅದ್ರ 5,800 ಬೆಲೆ ಇಟ್ಟಿದ್ದೀವಿ. 5,800 ಅವ್ರಿಗೆ 30% ಡಿಸ್ಕೌಂಟ್ ಕೊಡ್ತೀವಿ, ಅವರು ಅದನ್ನು ಮಾಡ್ಕೊತಾರೆ. ನಮ್ಮ ಅಕೌಂಟ್ರಲ್ಲಿ ಅಥವಾ ಈಗ ನಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ರೆ 4,000 ಪ್ಲಸ್ ಕೊರಿಯರ್ ಚಾರ್ಜ್ ಹಾಕಿದ್ರೆ ಮನೆಗೆ ಕಳಿಸ್ಕೊಡ್ತೀವಿ. ಓ, ಇಲ್ಲಿಂದ? ಇಲ್ಲಿಂದಲೇ ನಾವು 1,000 ಸೆಟ್ ಕಳಿಸ್ಕೊಟ್ಟಿರ್ಬೋದು ಇಡೀ ಕರ್ನಾಟಕ. ಹೌದು, ಅವರು ಅಕೌಂಟಿಗೆ ಹಾಕ್ತಾರೆ, ಅಡ್ರೆಸ್ ಕೊಡ್ತಾರೆ, ನಾವು ಅದನ್ನು ಅಲ್ಲಿಗೆ ನೇರ. ಅಂದರೆ ಓದುಗರಿದ್ದಾರೆ? ಓದುಗರಿದ್ದಾರೆ. ಡಿಜಿಟಲ್ ಅಂತಾರೆ. ಕುವೆಂಪು ಕಾದಂಬರಿಗಳು ಬಹುಶಃ ನಮ್ಮ ಕೌಂಟ್ರಲ್ಲೇ ವರ್ಷಕ್ಕೊಂದು 500-600 ಒಂದೊಂದು ಕಾದಂಬರಿ ಹೋಗ್ತದೆ ಪ್ರತಿ ವರ್ಷ. ನಿಮ್ಮ ಕೌಂಟ್ ಅಂದ್ರೆ ಇಲ್ಲಿ ಕೌಂಟ್ರ 500-600 ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ವ್ಯಾಪಾರ ಆಗ್ತದೆ. ಆಮೇಲೆ ಈಗ ನಾವು
ಮಲೆಗಳಲ್ಲಿ ಮದುಮಗಳು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿಸಿದ್ವಲ್ಲ, ದ ಬ್ರೈಡ್ ಇನ್ ದ ರೈನಿ ಮೌಂಟೇನ್ಸ್ ಅಂತ, ಅದೂ ಈಗ ಹೋಯ್ತು. ನಾವೊಂದು 1000 ಕಾಪೀಸ್ ಮಾಡಿದ್ರಲ್ಲಿ ಒಂದು 700 ಕಾಪೀಸ್ ಹೋಯ್ತು. ಈಗ ಓದುಗರಿದ್ದಾರೆ ಸುಮಾರಾಗಿ ಇಷ್ಟೊತ್ತನಕ ಒಂದು 2-2.5 ಕೋಟಿ ರೂಪಾಯಿ ಪುಸ್ತಕ ಈ ಕೌಂಟ್ರಲ್ಲಿ ಮಾರಾಟ ಮಾಡಿದೆ. ಕುಪ್ಪಳಿ ಮನೆಯಲ್ಲೇ ಪ್ರಾರಂಭದಿಂದ ಇಲ್ಲಿವರೆಗೆ ಒಂದು 2-2.5 ಕೋಟಿ ರೂಪಾಯಿ ಪುಸ್ತಕನ ಮಾರಾಟ ಮಾಡಿದ್ದೀವಿ. ವಾವ್ ವಾವ್ ಗ್ರೇಟ್ ಸರ್. ಅಂದರೆ ಕುವೆಂಪು ಅವರ ಸಾಹಿತ್ಯಕ್ಕಿರುವ ಡಿಮ್ಯಾಂಡ್ ನೋಡಿ ಎಷ್ಟು. ಹಾಂ, ಡಿಮ್ಯಾಂಡು. ಆಮೇಲೆ ಅವ್ರಿಗೆ ಏನಾಗ್ತದೆ, ಆ ಮನೆಗೆ ಬಂದಾಗ ಏನಾದ್ರು ತಗೊಳ್ಬೇಕು ಅನಿಸ್ತದೆ ನೋಡಿ, ಅಲ್ಲಿ ಇರಬೇಕು, ರೆಡಿ ಇದ್ದರೆ ಅಲ್ಲೇ ತಗೊಂಡ್ಬಿಡ್ತಾರೆ ಅವರು. ಉದಾಹರಣೆಗೆ ಹೇಳ್ತಾರೆ, ಈಗ ಶೇಕ್ಸ್ಪಿಯರ್ ನೋಡೋದಾದ್ರೆ ಅಲ್ಲಿ ಆತನ ಪುಸ್ತಕ ಏನಾದ್ರು ಒಂದು ತಗೊಂಡು ಬರಬೇಕು ಅಂತ ನೆನಪಿಗೆ. ಈಗ ನನಗೆ ಒಂದು 3-4 ಜನ ಅಲ್ಲಿ ನೋಡೋಕೆ ಹೋದವರು ಸಣ್ಣ ಸಣ್ಣದೇನೋ ತಂದು ಕೊಟ್ಟಾರೆ, ಅವ್ರು ತಗೊಂಡ್ರೆ ನನ್ನ ನೆನಪಾಗಿ ನೀವು ಪ್ರತಿಷ್ಠಾನ ಕಟ್ಟವರಪ್ಪ ಅಂತ ನಿಮ್ಗೆ ಅನುಕೂಲ ಆಗ್ಬೋದು ಅಂತೇಳಿ ತಂದು ಕೊಟ್ಟಿದ್ದಾರೆ ಕೆಲವರು. ಅಲ್ಲಿ ಟಿಕೆಟ್ ತಂದು ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು 10 ಪೌಂಡ್ ಹೆಚ್ಚು ಕಡಿಮೆ 800-900 ರೂಪಾಯಿ ಎಂಟ್ರೆನ್ಸ್ ಚಾರ್ಜ್ ಅದು, ಎಂಟ್ರೆನ್ಸ್ ಫೀಸು. ಶೇಕ್ಸ್ಪಿಯರ್ ಮನೆ ನೋಡೋಕೆ 10 ಪೌಂಡ್ ಏನೋ ಇಟ್ಟಿದ್ದಾರೆ. ಬಟ್ ನಮ್ಮಲ್ಲಿ ಒಂದು ಆರೋಪ ಐತೆ ಸರ್, ಈ ನಾವು ಚೆನ್ನಾಗದನ್ನ ಪ್ರೆಸೆಂಟ್ ಮಾಡಲ್ಲ, ಮಾರ್ಕೆಟ್ ಮಾಡಲ್ಲ, ಮಾರ್ಕೆಟಿಂಗ್ ಮಾಡಲ್ಲ. ಈಗ ಇಂಗ್ಲೆಂಡ್ ಅಥವಾ ಯು ಎಸ್ನವರು ಅವರ ಕವಿ ಅಥವಾ ಅವ್ರ ಪರಂಪರೆನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ, ಮಾರ್ಕೆಟ್ ಮಾಡ್ತಾರೆ, ನಾವು ಅದನ್ನು ಸೋಲ್ತೀವಿ ಅಂತೆಲ್ಲ ಹೇಳ್ತಾರೆ. ಹೌ ಇಸ್ ಇಟ್ ಸರ್? ಅಲ್ಲ, ಕೆಲವು ಈಗ ಈಗ ನಾವು ಈಗ ಜನ ಇಲ್ಲಿಗೆ ಬರ್ತಾರೆ ಅಂದರೆ ನಾವು ಅದನ್ನು ಹೇಗೆ ಪ್ರೆಸೆಂಟ್ ಮಾಡೀವಿ ಅನ್ನೋದು ಒಂದು ಪಾರ್ಟ್ ಅದು, ಅದು ಮುಖ್ಯನೇ ಅಲ್ವಾ. ಈಗ ನೀವು ಬೇರೆ ಟ್ರಸ್ಟ್ಗಳು ಬೇರೆ ಈಗ ಬೇರೆಯವ್ರದ್ದು ಕವಿಗಳದ್ದು ಮನೆ ಎಲ್ಲವೂ ಇದೆಯಲ್ಲ ಕರ್ನಾಟಕದಲ್ಲಿದೆ. ಈವನ್ ನಾನು ಟಾಗೂರ್ದು ನೋಡ್ಕೊ ಬಂದಿದ್ದೀವಿ ಶಾಂತಿನಿಕೇತನದಲ್ಲಿ ಬೆಂಗಾಲದಲ್ಲಿ. ಅದು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಅದು. ಅದು ಅದು ನಿಮಗೆ ಬಹುಶಃ ಇಷ್ಟು ಜನ ಅಲ್ಲಿಗೆ ಬರಲ್ಲ. ಓ, ಇಷ್ಟು ವಿಸಿಟರ್ಸ್ ಇಲ್ಲ? ಇಲ್ಲ, ನಾವು ಹೋದ ಪ್ರಕಾರ ನೋಡಿದ ಪ್ರಕಾರ ಅಲ್ಲಿ ಇಷ್ಟು. ಈಗ ನಿಮಗೆ ಇಲ್ಲಿ ಶನಿವಾರ ಭಾನುವಾರ ಎಲ್ಲ 1000 ಜನ ಇರ್ತಾರೆ, ಬಹುಶಃ ಅಲ್ಲಿ ಇರಲಿಕ್ಕಿಲ್ಲ. ನಾವು ಹೋದಾಗಂತೂ ತುಂಬ ಕಡಿಮೆ ಇತ್ತು. ಆಮೇಲೆ ನೀವು ಯಾವುದನ್ನೇ ಆದರೂ ಈಗ ನೀವು ಒಂದು ಜಾಗಕ್ಕೆ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ಕಸದ ರಾಶಿ ಮಧ್ಯೆ ಹೋದರೆ ನಿಮ್ಗೆ ಇನ್ನೊಂದು ಸರಿ ಅಲ್ಲೇ ಹೋಗೋಣ ಅನ್ನಿಸ್ತದಲ್ವಾ. ಈಗ ನಾವು ಎಷ್ಟೇ ಮಾಡಿದ್ರು ನೋಡಿ ಎಲ್ಲ ಅಲ್ಲಲ್ಲಲ್ಲಿ ಬಿದ್ದಿರ್ತದೆ, ಆದರೂ ತೆಗಿತಿರ್ತೀವಿ. ಆಮೇಲೆ ತುಂಬ ಇದು ಮಾಡೋಕ್ಕೂ ಹೋಗಲ್ಲ ನಾವು. ಕಾಡನ್ನು ಸ್ವಲ್ಪ ಮಲೆನಾಡಿನ ಇದ್ರೊಳಗೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಬರೋಂಗೂ ಇರಬೇಕು. ಕಾಂಕ್ರೀಟ್ ನೀವು ಬೆಂಗಳೂರು ಫುಟ್ಪಾತ್ ಮೇಲೆ ಹೋಗಂಗೆ ವಾಕಿಂಗ್ ಪಾತ್ ಮಾಡಿದ್ರೂ ತಪ್ಪಾಗ್ತದೆ. ನಾವು ಆದಷ್ಟು ನೋಡಿ ಇದನ್ನೆಲ್ಲ ಹಂಗೆ ಉಳಿಸ್ಕೊಂಡೀವಿ. ಈಗ ಈ ಸರಿ ಎಲ್ಲ ಈ ಮೆಟ್ಲುಗಳನ್ನ ಮಾಡಿದ್ವು, ಕೆಲವರಿಗೆ ಹತ್ತಿಳಿಯೋದು ಕಷ್ಟ ಆಗ್ತದೆ ಹಾಗೆ, ಇದನ್ನು ನಮ್ಮ ಹಾಗೆ ರ್ಯಾಂಪ್ ಮಾಡಿದ್ವು. ಈಗ ನೋಡಿ ಅಲ್ಲೇ ಅದೆಲ್ಲ ಅವ್ರು ಮಾಡಿರೋ ಕಲ್ಲುಗಳು ಫಸ್ಟಲ್ಲಿ. ಇದೆಲ್ಲ ನಾವು ವೇಸ್ಟ್ ಪೀಸ್ಗಳನ್ನ ನಾವೇ ತರಿಸಿ ಮಾಡಿಸಿರೋದು ಈ ತೋರಣಗಳು. ಓಕೆ, ಅಂದರೆ ಅದನ್ನು ನಾವು ವೇಸ್ಟ್ ಮಾಡಲ್ಲ. ಒಂದು ಅವ್ರ ಸಿದ್ಧಾರ್ಥ ಅವ್ರು ತರಿಸ್ಕೊಟ್ಟಿದ್ದು ಒಂದು ಕಲ್ಲು ಪೀಸೂ ವೇಸ್ಟ್ ಮಾಡಲ್ಲ. ಇಷ್ಟು ಉದ್ದದ್ದು ಒಂದು ಹಾಳು ಮಾಡಲ್ಲ ನಾವು. ಏನು ಅದನ್ನು ಬಳಸ್ಕೊಳಕ್ಕೆ ಸಾಧ್ಯ ಅದನ್ನು ಮ್ಯಾಕ್ಸಿಮಮ್ ಬಳಸ್ಕೊಂಡಿದ್ದೀವಿ. ಯಾವ ಕ್ವಾರಿ ಸರ್? ತೀರ್ಥಳ್ಳಿ ಹತ್ರ, ತೀರ್ಥಳ್ಳಿಯಿಂದ ಒಳಗಡೆ ಒಂದು ಕ್ವಾರಿನಲ್ಲಿ ತಂದಿರೋದು. ಕುವೆಂಪು ಅವ್ರ ಪುಸ್ತಕ ಮಾಡಿದ್ರಲ್ಲ, ಅದು ಕಾಪಿರೈಟ್ಸ್ ಉದಯರವಿ ಇದು ಕುವೆಂಪು ಅವ್ರದ್ದೇ ಪ್ರತಿ ಅವ್ರ ಪಬ್ಲಿಕೇಶನ್. ಸೊ ನೀವು ಮಾಡಿದ್ರೆ ಕಾಪಿರೈಟ್ಸ್ ಕ್ಲಾಶ್ ಏನಾಗಲ್ವಾ? ಅಲ್ಲಲ್ಲ, ಅವ್ರಿಗೆ ರಾಯಲ್ಟಿ ಕೊಟ್ಟೆ ತಗೊಂಡತ್ ನಾವು. ಹಾಂ, ಅವ್ರು ಏನು ರಾಯಲ್ಟಿ ಕೇಳ್ತಾರೋ ಎಷ್ಟೋ ಪರ್ಸೆಂಟೇಜ್ ಇದೆಯಲ್ಲ ಆ ರಾಯಲ್ಟಿ ಅವ್ರಿಗೆ ಕೊಟ್ಬಿಡ್ತೀವಿ ನಾವು. ಕೊಡ್ತೀರಿ? ಹೌದು, ಪ್ರಿಂಟ್ ಆದ ಕೂಡಲೇ ಕೊಟ್ಬಿಡ್ತೀವಿ. ಅಂದರೆ ನಿಮ್ಮ ಪ್ರತಿಷ್ಠಾನ ಪುಸ್ತಕನೂ ಬರ್ತದೆ, ಅವ್ರದ್ದು ಬರ್ತಾ ಇದೆ. ಹಾಗಲ್ಲ, ಅವ್ರದ್ದು ಅವ್ರ ಪಬ್ಲಿಕೇಶನಿಂದ ಬಿಡಿ ಪ್ರತಿಗಳು ತರಿಸ್ತೀವಿ. ಅಲ್ಲಿಂದ ನಾವು ವರ್ಷದಲ್ಲಿ ಒಂದು 10 ಲಕ್ಷ ರೂಪಾಯಿ ಪುಸ್ತಕ ತರಿಸ್ತೀವಿ ಮರಾಠಿಗೆ. ನಾವು ಮಾಡಿಸಿರೋದು ಮಾಡ್ತೀವಿ, ನಮ್ಮದು ಬರೀ ಸಮಗ್ರ, ಬಿಡಿ ನಮ್ಮ ಹತ್ರ ಕೊಡಲ್ಲ, ಎಲ್ಲ ಒಟ್ಟಿಗೆ ಇರುತ್ತೆ. ಹೌದು, ನೀವು ಅದ್ರಲ್ಲಿ ಒಂದು ಕಾಪಿ ಕೊಡಿ ಅಂದರೆ ಕೊಡಲ್ಲ ನಾವು. ಮಾರದೆ ಸೆಟ್ಟೆ ಮಾರೋದು. ಹೌದು, ಈ ವಾಲ್ಯೂಮು 11 ಪುಸ್ತಕದಲ್ಲಿ ಒಂದು ಪುಸ್ತಕ ಕೊಟ್ಟರೆ ಕೊಡಲ್ಲ ಕೊಡಬಾರ್ದು ಅಂತ ಅವ್ರ ಕಂಡೀಷನ್ನು ಇರ್ತದೆ. ಯಾಕಂದ್ರೆ ಬಿಡಿ ಪ್ರತಿ ಅವ್ರು ಮಾಡ್ತಿದ್ರು. ಹೌದು, ಇಲ್ಲಿಗೆ ತೋರಣ ಖಾಲಿ ಆಯಿತು, ಇಲ್ಲಿಗೆ ಬರೀ 2 ಕಂಬ ನಿಲ್ಲಿಸ್ದು.
ಸಿಗಲಿಲ್ಲ ಖಾಲಿ ಆಯ್ತು. ಎಷ್ಟು ಚೆನ್ನಾಗಿದೆ ಸರ್ ವಿಷನ್? ಹೌದು. ಆಮೇಲೆ ಈ ಮೆಟ್ಲು ಮಾಡಿರಲ್ಲ ಮೊದಲು, ಅಟ್ಲೀಸ್ಟ್ ಒಂದು ಲ್ಯಾಂಡ್ ಮಾರ್ಕಾರು ಆಗ್ತದೆ ನೋಡಿ ಓಡಾಡೋ ದಾರಿ ಅಂತ. ಹೌದು, ಹಾಗಾಗಿ ನಾವು ಅದನ್ನು ಮಾಡಿದ್ದು. ಒಂದು ದಾರಿ ಅನ್ನೋದು ಮೊದಲೇ ಬರೀ ಮಣ್ಣಿತ್ತ? ಮಣ್ಣಿತ್ತು, ಮಣ್ಣಿತ್ತು. ಕುವೆಂಪು ರೋಡ್ ಮಣ್ಣೆ ಇದು, ಮಣ್ಣೆ ಮಣ್ಣೆ ಕಲ್ಲು ಬೆಂಚು. ಮಧ್ಯ ಮಧ್ಯೆ ಕೆಲವರು ಪಾಪ ವಯಸ್ಸಾದವರು ಬೆಂಚ್ ಇದ್ರೆ ಒಂದು 10 ನಿಮಿಷ ರೆಸ್ಟ್ ತಗೊಂಡು ಹೋಗ್ಬೋದು. ಮಾಡಿಸಿಟ್ಟಿದ್ದೀವಿ ಬೆಂಚ್ಗಳು. ಆ ಥರ ಕಷ್ಟ ಸರ್, ಲೇಬರ್ ಭಾಳ ಕಷ್ಟ. ದುಡ್ಡು ಕೊಟ್ಟು ಸಿಗಲ್ಲ. ಇದು ಏನಾಗ್ತದೆ ಗೊತ್ತಾ, ನಾವು ವ್ಯವಸ್ಥೆಗಳನ್ನ ಈಗ ನೀವು ಹೇಳಿದ್ರಲ್ಲ ಅದು ಪೂರ್ಕವಾಗಿ ಏನಾದ್ರು ಒಂದಿಷ್ಟು ಮಾಡಿದ್ರೆ ಬರ್ತಾರೆ ಅಟ್ರ್ಯಾಕ್ಟಿವ್ ಆಗಿ ಇನ್ಫ್ರಾಸ್ಟ್ರಕ್ಚರ್ಗಳು ಅಂಥೇಳಿ. ಈಗ ನಿಮಗೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಊಟ ತಗೊಂಡು ಬರ್ತಿದ್ರು ಮಕ್ಕಳು. ಓಕೆ. ಆ ಮಕ್ಕಳು ಥರ ಊಟನ ಮಂಗಗಳು ಬಿಡೋದೇ ಇಲ್ಲ, ಕೋತಿಗಳು ಊಟ ಮಾಡೋಕ್ಕೆ ಬಿಡಲ್ಲ, ಕಿತ್ಕೊಂಡು ತಿಂತಾರೆ, ಕಿತ್ಕೊಂಡು ತಿಂತಾರೆ. ಸೊ ನಾವು ಆ ಸ್ಕೂಲ್ ಮಕ್ಕಳಿಗೆ ಪಾಪ ಕೂತ್ಕೊಂಡು ಊಟ ಮಾಡಬೇಕು ಅಂತ ನೋಡಿ ಅದೊಂದು ವ್ಯವಸ್ಥೆ ಮಾಡಿದ್ವು. ಅಂದರೆ ಪ್ರೊಟೆಕ್ಟೆಡ್ ಏರಿಯಾ, ಪ್ರೊಟೆಕ್ಟೆಡ್, ಒಳಗಡೆ ಬಲೆ ಹಾಕಿ ಅದರೊಳಗಡೆ ಕಲ್ಲಿನ ಬೆಂಚ್ಗಳನ್ನ ಹಾಕಿ ಇದು ಮಾಡಿದ್ದೀವಿ. ನೋಡಿ ಇಲ್ಲಿ ಈಗ ನಾವು ಬರೀ ತಂದಿರೋ ಊಟಕ್ಕೆ ಅಂತ ಹೇಳಿ ಮಾಡಿರೋ ವ್ಯವಸ್ಥೆ. ಈಗ ನೋಡಿ ಇಲ್ಲಿ, ನೋಡಿ ಇಲ್ಲಿ ಎಣ್ಣೆ, ಎಣ್ಣೆ ಇಲ್ಲೇ ಅಡುಗೆ ಮಾಡೋದು. ಇದು ಮಾಡಿ ಈ ಕೂರಂಗೂ ಇಲ್ಲ. ಈಗ ಅವರು ಎಂಥ ಸಮಸ್ಯೆಗಳಂದರೆ ಅಲ್ಲಿ ನಮ್ಮದು ಪಬ್ಲಿಕ್ ಟಾಯ್ಲೆಟ್ ಮಾಡಿದ್ದೀವಿ. ಟಾಯ್ಲೆಟ್ ಈಗ ಏನಾಗಿದೆ ಅಂತೇಳಿದ್ರೆ ನಾವು ಇವರು ನಮ್ಮವ್ರು ಬಾಗಿಲು ತೆಗಿಬೇಕಾದ್ರೇ ಒಂದು 4 ಬಸ್ನವ್ರು ಬಂದು ಸ್ನಾನ ಮಾಡಿ ಮುಂದೆ ಹೋಗ್ಬಿಡ್ತಾರೆ. ಬಂದು ತೆಗಿಯಕ್ಕೆ ಮೊದಲೇ ಒಂದು 10 ಬಾತ್ರೂಮ್ ಇದ್ದಾವೆ. ನಿಮಗೆ ಫ್ರೆಶ್ ಆಗೋಕ್ಕೆ ಒಂದು ಜಾಗ ಬೇಕಲ್ಲ, ಬರ್ತಾರೆ ಅಲ್ಲಿ ಫ್ರೆಶ್ ಆಗ್ತಾರೆ, ಅಡುಗೆ ಮಾಡ್ತಾರೆ, ಊಟ ಮಾಡ್ಕೊಂಡು 7:00-7:30 ಎಂಟು ಗಂಟೆಗೆ ಮುಂದೆ ದೇವಸ್ಥಾನಗಳಿಗೋ ಎಲ್ಲಿಗೋ ಹೋಗ್ತಾರೆ. ನಾವು ಇಲ್ಲಿ ಬಾತ್ರೂಮ್ ತೊಳೆಯೋ ಕೆಲಸ, ಅವ್ರು ಕಮ್ಮಿ ಮನೆಯೂ ನೋಡಲ್ಲ. ಓ, ಕವಿ ಮನೆ ತೆಗೆದು 9 ಗಂಟೆಗೆ ಅಷ್ಟೊತ್ತು ಹೊರಟೆ ಹೋಗ್ತಾರೆ. ಅವ್ರು ಬೆಳಗ್ಗೆ ಮುಂಚೆ 4 ಗಂಟೆ 5 ಗಂಟೆಗೆ ಬಂದ್ಬಿಡ್ತಾರೆ. ಈಗ ಬೆಂಗಳೂರು ಬಿಟ್ರಪ್ಪ, ಇಲ್ಲಿಗೆ 4 ಗಂಟೆಗೆ ಬರ್ತಾರೆ. ಬಂದರು ಅವರು ಅಡುಗೆ ಮಾಡೋರು ಮಾಡ್ತಾರೆ, ಸ್ನಾನ ಮಾಡೋರು ಮಾಡ್ತಾರೆ, ಎಲ್ಲ ಮಾಡಿ ಬೀಗ ಹಾಕಿಡೋಣ ಅಂದರೆ ಹೊರಗಡೆ ಗಲೀಜು ಮಾಡ್ತಾರೆ. ಅದೇನು ದೊಡ್ಡ ಸಮಸ್ಯೆ ನಾನು ಹೇಳೋದು, ಆ ನಡೆಸುವ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು ಅದು ನಡೆಸ್ದವ್ರಿಗೆ ಮಾತ್ರ ಗೊತ್ತಿರ್ತದೆ. ಮೇನ್ ಗೇಟ್ ಮಾಡ್ಬೋದು, ಬಟ್ ಅಲ್ಲಿ ಬೇರೆಯವ್ರ ಮನೆ ಇದೆ, ಅವ್ರಿಗೊಂದು ಕೀ ಕೊಟ್ಟು ಹೊರಡಕ್ ಬಿಟ್ಟು ಅಲ್ಲ, ಅದನ್ನ ಹೇಗೆ ಮಾಡಬೇಕು ಅಂತಿದ್ದೀವಿ. ಒಂದು ಗೇಟ್ ಮಾಡಿಬಿಟ್ಟು ಸೊ ಎಂಟ್ರಿ ಇರೋದೇ ಈಗ ಮೇನ್, ಅಲ್ಲಿ ಮೇನ್ ರೋಡಿಂದ ಲೆಫ್ಟ್ ತಗೋತೀವಲ್ಲ ಅಲ್ಲಿಗೆ ಒಂದು ಗೇಟ್ ಮಾಡಿ. ಅಲ್ಲಲ್ಲ, ಇಲ್ಲಿ ತೇಜಸ್ವಿ ಸ್ಮಾರಕದಿಂದ ಸ್ವಲ್ಪ ಕೆಳಗೆ ಅಲ್ಲಿ ಮಾಡಬೇಕು ಅಂತಿದ್ದೀವಿ. ಈಗ ನೋಡಿ ಇದು ಉದ್ದೇಶ ಇಷ್ಟೇ, ಸ್ಕೂಲ್ ಮಕ್ಕಳು ಬಂದರೆ ಹೆದರದೇ ಊಟ ಮಾಡಲಿ, ಊಟ ಮಾಡಲಿ, ಅಲ್ಲಿ ಇಟ್ಕೊಳಕ್ಕೆ ಒಂದು ಕಡೆ ಫುಡ್ ಇಟ್ಕೊಳಕ್ಕೆ 50 ಜನ ಮಕ್ಕಳು ಕೂರಬೇಕು ಒಂದು ಬಸ್ಸಿಗೆ ಅಂತ ಮಾಡಿದ್ದೀವಿ. ಇದ್ರ ಮೇಲೆ ಗಲೀಜು ಮಾಡಿ ಕೂರ್ದಾಗ ನೋಡಿ, ಮಂಗಗಳು ಕಾಯ್ತಾ ಇದ್ದಾವೆ. ಇವೆಲ್ಲ ಏನು ಗೊತ್ತಾ, ಇವೆಲ್ಲ ಮೂಲಭೂತ ಸೌಕರ್ಯಗಳು ಪ್ರವಾಸಿಗರಿಗೆ. ಹೌದು, ಬಟ್ ಅವಾಗ ತೇಜಸ್ವಿ ಅವನ್ನೆಲ್ಲ ಮಾಡ್ತಾ ಬೈತಾ ಇದ್ರು, ಈ ಥರದ ಸವಲತ್ತುಗಳನ್ನ ಮಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಒಂದು ಪ್ರವಾಸಿ ಸ್ಥಳ ಆಗಿ ಹೋಗ್ತದೆ. ಅವ್ರು ಹೇಳೋದು ಈ ಜಾಗದ ಇದು ಹೋಗ್ತದೆ, ಸುಮ್ಮನೆ ಯಾತ್ರಾ ಸ್ಥಳ ಆದರೆ ಬರೋದು ಜನ ಒಂದಿಷ್ಟು ಕಸ ಹಾಕಿಟ್ಟು ಹೋಗ್ತಾರೆ. ಅವ್ರಿಗೆ ನಿಜವಾಗ ಆಸಕ್ತಿ ಇದ್ದು ಈ ಪರಿಸರ ಕುವೆಂಪು ಇದ್ರ ಮೇಲೆ ಆಸಕ್ತಿ ಇದ್ದವ್ರು ಮಾತ್ರ ಬರಬೇಕು ಅಂತ. ಅವ್ರು ಎಂಥ ಸಮಸ್ಯೆ ಇದ್ರೂ ಬರ್ತಾರೆ. ಅದೊಂಥರ ಒಳ್ಳೇದೇ. 20 ವರ್ಷ ಸರ್ ನಿಮ್ಮಲ್ಲಿ? ಹಾಂ, ಕಬ್ಬಿ ಮನೆ 20 ವರ್ಷ.
ಇದು ಕುವೆಂಪು ಅವ್ರ ಮನೆ. ಇದು ಹಿಂಭಾಗದಿಂದ ಅವ್ರು ಹುಟ್ಟಿದ ಮನೆ. ಇದು ಹುಟ್ಟಿದ ಮನೆ ಅಲ್ಲಿ ತಾಯಿ ಮನೆ. ಇದು ಅವ್ರ ತಂದೆ ಮನೆ. ಇಲ್ಲೇ ಬೆಳೆದಿರೋದು. ಇಲ್ಲೇ ಬೆಳೆದಿರೋದು ಅವರು. ಬನ್ನಿ ಸರ್, ಬಸ್ ಮಾಡ್ಕೊಂಬಂದಿದ್ದಾರೆ. ಇಲ್ಲ, ತುಂಬ ಬಸ್ ಈ ಟೈಮಲ್ಲಿ ದಿನ 15 ಬಸ್ 20 ಬಸ್ ಇರ್ತದೆ. ನಮ್ಮದೇ ಎರಡು ಕ್ವಾರ್ಟರ್ಸ್ ಇದು ನಿಮ್ಮದು? ಟ್ರಸ್ಟಿಂದು. ನಮ್ಮ ಸ್ಟಾಫ್ ಇದ್ದಾರೆ. ಬಂದರೆ ಪ್ರವಾಸಿಗರು ಉಳ್ಕೊಳ್ಳೋಕ್ಕೆ ಅಕೌಂಟೇಶನ್ ಇದೆ. ಇದೆ, ಅಲ್ಲಿ ತೋರಿಸ್ತೀನಿ ಆಮೇಲೆ. ಇದು ನಮ್ಮ ಕ್ಯಾಂಟೀನು. ಡೈಲಿ ಓಪನ್ ಇರುತ್ತಾ? ಬರ್ತಾರೆ 10 ಗಂಟೆಗೆ. ಅನುತ್ತರ ಉಪಹಾರ ಮಂದಿರ. ವಾಟ್ ಇಸ್ ಅನುತ್ತರ ಸರ್? ಏನ ಹಾಕೊಂಡಿದಾನಪ್ಪ ಅವ್ರು? ನಿರುತ್ತರ, ಇವ್ರು ಅನುತ್ತರ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.